गुड मॉर्निंग चिल्ड्रंस। इन प्रीवियस क्लास वी डिस्कस्ड अबाउट रिक्रिएशन। सो रिक्रिएशन लेसन बगे लास्ट क्लास ना तिळ्कोंडिद्वि। सो इन दिस क्लास वी आर् गोयिंग टू लर्न फेस्टिवल्स। सो फेस्टिवल्स मीन्स निमगे गोत्तिदे हब्बगळु। सो ई ओंदु लेसन अल्ली नावु ನಮ್ಮ ದೇಶದಲ್ಲಿ ಯಾವ್ಯಾವ ರೀತಿಯ ಒಂದು ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಸೊ ಈ ಒಂದು ಲೆಸನಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಸೊ ನಿಮ್ಗೆ ಗೊತ್ತೇ ಇದೆ ನಮ್ಮ ಒಂದು ದೇಶದಲ್ಲಿ ಯಾವ್ಯಾವ ಒಂದು ಫೆಸ್ಟಿವಲ್ಸ್ನ ನಾವು ಆಚರಣೆ ಮಾಡ್ತೀವಿ ಅಂತ. ಸೊ ದೀಪಾವಳಿ ಹಬ್ಬ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ಈದ್ ಮಿಲಾದ್, ಹಾಗೆಯೇ ಗೌರಿ ಹಬ್ಬ ಹೌದಲ್ವಾ. ಸೊ ಇದ್ರ ಜೊತೆಗೆ ನ್ಯಾಷನಲ್ ಫೆಸ್ಟಿವಲ್ಸ್, ಸೊ ಇದೆಲ್ಲವನ್ನು ನೀವು ಆಚರಣೆ ಮಾಡ್ತಕ್ಕಂಥದ್ದನ್ನು ನೋಡಿರ್ತೀರ. ಸೊ ಅದನ್ನ ನಾವು ಇವಾಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ವಿ ಸೆಲೆಬ್ರೇಟ್ ಫೆಸ್ಟಿವಲ್ಸ್ ವಿತ್ ಅವರ್ ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್. ನಾವು ನಮ್ಮ ಹಬ್ಬಗಳನ್ನು ನಮ್ಮ ಒಂದು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ಹಾಗೆ ನಮ್ಮ ಒಂದು ರಿಲೇಟಿವ್ಸ್ ಜೊತೆ ಹಬ್ಬಗಳನ್ನು ಆಚರಿಸ್ತೀವಿ ಹೌದಲ್ವಾ. ಸೊ ಯಾವುದಾದ್ರು ಒಂದು ಹಬ್ಬ ಬಂತು ಅಂದರೆ ನಿಮ್ಮ ಆಂಟಿ ಮನೆಗೋ, ಅತ್ತೆ ಮನೆಗೋ, ಅಜ್ಜಿ ಮನೆಗೋ. ಸೊ ಆಂಟಿ ಮನೆ ಅತ್ತೆ ಮನೆಗೆ ಹೋಗ್ತಿರೋ ಇಲ್ವೋ, ಬಟ್ ಅಜ್ಜಿ ಮನೆಗೆ ಮಾತ್ರ ಖಂಡಿತ ಹೋಗೇ ಹೋಗ್ತೀರ. ಅದರಲ್ಲೂ ಯಾವುದಾದ್ರು ಊರ ಹಬ್ಬ ಇತ್ತು ಅಂದರೆ ತಕ್ಷಣ ಏನು ಮಾಡ್ತೀರ, ಒಂದು ಟೂ ತ್ರೀ ಡೇಸ್ ಹೊರಟೋಗ್ಬಿಡ್ತೀರ ಹಬ್ಬಕ್ಕೆ ಅಜ್ಜಿ ಮನೆಗೆ. ಸೊ ಇದರಲ್ಲಿ ನಿಮ್ಗೆ ಗೊತ್ತೇ ಇದೆ ಹಬ್ಬ ಅಂದರೆ ಸೊ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್, ಸೊ ಇವ್ರ ಜೊತೆ ಸೇರಿಕೊಂಡು ನಾವು ಹಬ್ಬವನ್ನು ಆಚರಣೆ ಮಾಡ್ತೀವಿ. ಫೆಸ್ಟಿವಲ್ಸ್ ಆರ್ ಸೆಲೆಬ್ರೇಟೆಡ್ ಅಟ್ ಡಿಫ್ರೆಂಟ್ ಟೈಮ್ಸ್ ಇನ್ ಡಿಫ್ರೆಂಟ್ ಮಂತ್ಸ್ ಆಫ್ ದಿ ಇಯರ್. ಸೊ ನಾವು ಹಬ್ಬಗಳನ್ನು ಎಲ್ಲ ಹಬ್ಬಗಳನ್ನು ಒಂದೇ ದಿನ ಆಚರಣೆ ಮಾಡೋದಿಲ್ಲ, ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ಈ ಮಂತಲ್ಲಿ ಏನು ಸಂಕ್ರಾಂತಿ ಹಬ್ಬವನ್ನು ಮಾಡಿದರೆ ಸೊ ಇನ್ನು ಟೂ ತ್ರೀ ಮಂತ್ಸ್ ಆದಮೇಲೆ ಶಿವರಾತ್ರಿ ಹಬ್ಬವನ್ನು ಆಚರಿಸ್ತೀವಿ. ಅದಾದ ಒಂದು ಮಂತ್ಗೆ ಯುಗಾದಿ ಹಬ್ಬವನ್ನು ಮಾಡ್ತೀವಿ. ಅಂದರೆ ಪ್ರತಿಯೊಂದು ಹಬ್ಬವೂ ಸಹ ಪ್ರತಿ ಒಂದೊಂದು ವಿವಿಧ ರೀತಿಯ ಮಂತ್ಗಳಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮಂತಲ್ಲಿ ನಾವು ಆಚರಣೆ ಮಾಡೋದನ್ನು ನೋಡಿರ್ತೀವಿ. ದೇರ್ ಆರ್ ತ್ರೀ ಮೇಜರ್ ಟೈಪ್ಸ್ ಆಫ್ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಇಂಡಿಯಾ. ನಮ್ಮ ಒಂದು ದೇಶದಲ್ಲಿ ಮೂರು ರೀತಿಯ ಹಬ್ಬಗಳನ್ನು ಆಚರಿಸ್ತೀವಿ ಅಂತೆ. ಇರುವಂತಹ ಎಲ್ಲ ಹಬ್ಬಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿ ಸೊ ಹಬ್ಬಗಳನ್ನ ನಾವು ಮೂರು ರೀತಿಯ ಹಬ್ಬಗಳನ್ನು ಆಚರಣೆ ಮಾಡೋದನ್ನ ನೋಡಿರ್ತೀವಿ. ಸೊ ಯಾವ್ಯಾವುದು ಆ ಒಂದು ಹಬ್ಬಗಳು ನೋಡೋಣ. ಸಮ್ ಫೆಸ್ಟಿವಲ್ಸ್ ಆರ್ ರಿಲಿಜಿಯಸ್ ಫೆಸ್ಟಿವಲ್ಸ್. ಸೊ ಅದರಲ್ಲಿ ಮೊದಲನೇದಾಗಿ ಯಾವುದು ಅಂತ ಹೇಳಿದ್ರೆ ರಿಲಿಜಿಯಸ್ ಫೆಸ್ಟಿವಲ್ಸ್ಗಳು. ಸೊ ಆ ರಿಲಿಜಿಯಸ್ ಫೆಸ್ಟಿವಲ್ಸ್ ಯಾವ್ಯಾವುದು ಅಂತ ನೋಡೋಣ. ಮೊದಲನೇದಾಗಿ ದಿವಾಳಿ, ದಿವಾಳಿ ಅಥವಾ ದೀಪಾವಳಿ ಅಂತ ಕರಿತೀವಿ. ಸೊ ದಿವಾಳಿ ಈಸ್ ದಿ ಫೆಸ್ಟಿವಲ್ ಆಫ್ ಲೈಟ್ಸ್. ದೀಪಾವಳಿ ಹಬ್ಬ ಅಂತಕ್ಕಂಥದ್ದು ಯಾವುದರ ಒಂದು ಸಂಕೇತ ಅಂತ ಹೇಳ್ತೀವಿ, ಹಬ್ಬ ಇದೊಂದು ಬೆಳಕಿನ ಹಬ್ಬ ಹೌದಲ್ವಾ. ಸೊ ಬೆಳಕಿನ ಹಬ್ಬ ಅಂತ ನಾವು ಕರಿತೀವಿ. ಯಾಕೆ? ಸೊ ಆ ಒಂದು ದೀಪಾವಳಿಯ ಸಂದರ್ಭದಲ್ಲಿ ನಾವು ದೀಪಗಳನ್ನು ಹಚ್ಚಿ ಮನೆಯ ಮುಂದೆ ದೇವರ ಮನೆಯಲ್ಲಿ ದೀಪಗಳನ್ನು ಹಚ್ಚಿ ನಾವು ಆಚರಣೆಯನ್ನು ಮಾಡ್ತೀವಿ. ಅಂದರೆ ಕತ್ತಲಿನಿಂದ ಬೆಳಕಿನಡೆಗೆ ಅನ್ನುವಂಥ ಒಂದು ಸಂಕೇತವನ್ನು ಈ ಒಂದು ಹಬ್ಬ ನಮಗೆ ನೀಡುತ್ತೆ. ಇಟ್ಸ್ ಆ್ಯನ್ ಇಂಪಾರ್ಟೆಂಟ್ ಫೆಸ್ಟಿವಲ್ ಆಫ್ ದಿ ಹಿಂದೂಸ್. ಇದು ಒಂದು ಮುಖ್ಯವಾದಂತಹ ಹಬ್ಬ ಯಾರಿಗೆ, ನಮ್ಮ ಒಂದು ಹಿಂದೂಗಳಿಗೆ. ಇಟ್ ಈಸ್ ಸೆಲೆಬ್ರೇಟೆಡ್ ಟು ಮಾರ್ಕ್ ರಾಮಾಸ್ ರಿಟರ್ನ್ ಟು ಅಯೋಧ್ಯ ಆಫ್ಟರ್ 14 ಇಯರ್ಸ್ ಆಫ್ ಲಿವಿಂಗ್ ಇನ್ ದಿ ಫಾರೆಸ್ಟ್. ಸೊ ಇದು ನಾವು ಯಾವುದರ ಒಂದು ನೆನಪುಗಳಿಗೆ ಆಚರಿಸ್ತೀವಿ ಅಂದರೆ ರಾಮ ವನವಾಸಕ್ಕೆ ಹೋಗಿರ್ತಾನೆ. ಸೊ ನಿಮ್ಗೆ ಗೊತ್ತಿದೆ ರಾಮಾಯಣವನ್ನು ಕೇಳಿದರೆ ರಾಮಾಯಣದಲ್ಲಿ ರಾಮ ತನ್ನ ಒಂದು ಹೆಂಡತಿ ಲಕ್ಷ್ಮಣನ ಜೊತೆ ಸೀತೆ ಜೊತೆ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸ್ತಾನೆ. ಸೊ 14 ವರ್ಷಗಳಾದಮೇಲೆ ಅಯೋಧ್ಯೆಗೆ ಬಂದಂತಹ ದಿವಸ, ಬಂದಂತಹ ಒಂದು ನೆನಪಿಗಾಗಿ ಈ ಒಂದು ದೀಪಾವಳಿ ಹಬ್ಬವನ್ನು ಆಚರಿಸ್ತೀವಿ ಅನ್ನೋ ಒಂದು ವಾಡಿಕೆ ಇದೆ. ಪೀಪಲ್ ಲೈಟ್ ದೇರ್ ಹೌಸ್ ವಿತ್ ದಿಯಾಸ್ ಆ್ಯಂಡ್ ಕ್ಯಾಂಡಲ್ಸ್. ಸೊ ಇದರ ಒಂದು ಸಂಕೇತವಾಗಿ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ ಈ ಒಂದು ಬೆಳಕಿನ ಹಬ್ಬದ ಒಂದು ಸಂಕೇತವಾಗಿ ದೀಪಗಳನ್ನು, ಕ್ಯಾಂಡಲ್ಸ್ಗಳನ್ನು ಹಚ್ತಾರೆ. ದೆ ಪ್ರೇ ಟು ಗಾಡೆಸ್ ಲಕ್ಷ್ಮಿ. ಆವತ್ತಿನ ದಿನ ದೇವತೆಯಾದಂತಹ ಲಕ್ಷ್ಮಿಯನ್ನು ಕುರಿತು ಜನರು ಪ್ರಾರ್ಥನೆಯನ್ನು ಮಾಡ್ತಾರೆ. ಸೊ ದಿವಾಳಿ ಅಂದರೆ ಇದೇನು 14 ವರ್ಷಗಳ ನಂತರ ರಾಮ ಏನು ಅಯೋಧ್ಯೆಗೆ ರಿಟರ್ನ್ ಆಗ್ತಾರೋ ಸೊ ಅವರ ಒಂದು ನೆನಪಿಗೆ, ಜೊತೆಗೆ ಆವತ್ತಿನ ಒಂದು ದಿನ ಏನು ದೀಪಗಳನ್ನು ಹಚ್ತೀವಿ, ದೀಪಗಳನ್ನು ಹಚ್ಚಿ ಸೊ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತೀವಿ. ಸೊ ಇದು ಒಂದು ರಿಲಿಜಿಯಸ್ ಫೆಸ್ಟಿವಲ್. ಸೊ ನೆಕ್ಸ್ಟ್ ಒಂದು ಬಂದು ಈದ್ ಫೆಸ್ಟಿವಲ್. ಈದ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಫೆಸ್ಟಿವಲ್ ಆಫ್ ದಿ ಮುಸ್ಲಿಮ್ಸ್. ಈದ್ ಈಸ್ ಎ ಇಂಪಾರ್ಟೆಂಟ್ ಫೆಸ್ಟಿವಲ್ ಆಫ್ ಮುಸ್ಲಿಮ್ಸ್. ಸೊ ನಿಮ್ಗೆ ಗೊತ್ತೇ ಇದೆ ಈದ್ ಅಂದ ತಕ್ಷಣ
ಇದು ಮುಸ್ಲಿಮ್ಸರು ಆಚರಿಸತಕ್ಕಂತಹ ಒಂದು ಹಬ್ಬ ಅವರಿಗೆ ಒಂದು ತುಂಬಾನೇ ಮುಖ್ಯವಾದಂತ ಹಬ್ಬ ದಿಸ್ ಡೇಸ್ ಅವರು ಏನು ಮಾಡ್ತಾರೆ ದಿಸ್ ಡೇಸ್ ಈ ಸೆಲೆಬ್ರೇಟೆಡ್ ಅಟ್ ದಿ ಎಂಡ್ ಆಫ್ ದಿ ಹೋಲಿ ಮಂತ್ ಆಫ್ ಫಾಸ್ಟಿಂಗ್ ಕಾಲ್ಡ್ ರಂಜಾನ್ ರಂಜಾನ್ ಸೊ ಇವರು ಆ ಒಂದು ಈದ್ ಹಬ್ಬವನ್ನು ಏನಕ್ಕೆ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಅಂದರೆ ಅವರು ಉಪವಾಸವನ್ನು ಮಾಡಿ ಸೊ ರಂಜಾನ್ ಒಂದು ಮಂತಲ್ಲಿ ಅವರು ಫಾಸ್ಟಿಂಗನ್ನು ಮಾಡಿ ಸೊ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ ಪೀಪಲ್ ಆಫರ್ ಪ್ರೇಯರ್ ಅಟ್ ದಿ ಮಸ್ಕ್ ಸ್ಪೆಷಲ್ ಫುಡ್ ಇಸ್ ಕುಕ್ಡ್ ಆ್ಯಂಡ್ ಆಫರ್ ಟು ವಿಸಿಟರ್ಸ್ ಪೀಪಲ್ ಗ್ರೇಟ್ ಈಚ್ ಅದರ್ ಬೈ ಸೇಯಿಂಗ್ ಈದ್ ಮುಬಾರಕ್ ಈ ಒಂದು ದಿನ ಅವ್ರು ಏನು ಮಾಡ್ತಾರೆ ಅಂದರೆ ದೇವರನ್ನು ಕುರಿತು ಅಲ್ಲಾವನ್ನು ಕುರಿತು ಅವ್ರು ಏನು ಮಾಡ್ತಾರೆ ಪ್ರೇಯರನ್ನು ಮಾಡ್ತಾರೆ ಜೊತೆಗೆ ಸ್ಪೆಷಲ್ ಫುಡ್ಡನ್ನು ಮಾಡ್ತಾರೆ ಸೊ ಈದ್ನ ಹಬ್ಬದನ್ನ ಸ್ಪೆಷಲ್ ಫುಡ್ಡನ್ನು ಮಾಡಿ ಸೊ ಅವರು ತಮ್ಮ ಮನೆಗೆ ಬರ್ತಕ್ಕಂತಹ ಏನು ವಿಸಿಟರ್ಸ್ಗಳಿರ್ತಾರಲ್ಲ ಅವ್ರಗಳಿಗೆ ಫುಡ್ಡನ್ನು ಒಳ್ಳೆಯ ಫುಡ್ಡನ್ನು ಮಾಡಿ ಅವ್ರಿಗೆ ಬಡಿಸ್ತಕ್ಕಂಥದ್ದನ್ನು ಅವ್ರು ಮಾಡ್ತಾರೆ ಜೊತೆಗೆ ಪೀಪಲ್ ಗ್ರೀಟ್ ಏನು ಅವರು ಯಾರು ಮನೆಗೆ ಬರ್ತಾರೋ ಅವ್ರ ಜೊತೆಗೆ ಜೊತೆ ಅವ್ರ ರಿಲೇಷನ್ಗಳಿಗೆ ಅವ್ರಿಗೆಲ್ಲ ಗ್ರೀಟ್ ಮಾಡ್ತಾರೆ ಯಾವ ರೀತಿ ಅಂದರೆ ಹಗ್ ಮಾಡಿಕೊಂಡು ಅವರು ಗ್ರೀಟನ್ನು ಮಾಡಿ ಸೇಯಿಂಗ್ ಈದ್ ಮುಬಾರಕ್ ಏನು ಹಗ್ ಮಾಡ್ಕೊಂಡು ಏನು ಹೇಳ್ತಾರೆ ಅಂದರೆ ಈದ್ ಮುಬಾರಕ್ ಅಂತ ಹೇಳಿ ಸೊ ಅವರು ಹಬ್ಬದ ಒಂದು ಶುಭಾಶಯವನ್ನು ಹೇಳ್ತಾರೆ ಸೊ ಇದು ಯಾವ ಹಬ್ಬದಲ್ಲಿ ಅಂತ ಹೇಳಿದ್ರೆ ಈದ್ ಸೊ ನೆಕ್ಸ್ಟ್ ಒನ್ ಬಂದು ಕ್ರಿಸ್ಮಸ್ ಸೊ ಕ್ರಿಸ್ಮಸ್ ಅಂತ ತಕ್ಷಣ ನಿಮಗೆ ನೆನಪಾಗೋದೇನು ಸ್ಟಾರ್ಸ್ ಹೌದಲ್ವಾ ಸ್ಟಾರ್ಸ್ ಮತ್ತು ಜೀಸಸ್ ಕ್ರಿಸ್ಮಸ್ ಈಸ್ ಸೆಲೆಬ್ರೇಟೆಡ್ ಆನ್ 25th ಡಿಸೆಂಬರ್ ಕ್ರಿಸ್ಮಸ್ ಹಬ್ಬವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ 25ನೇ ತಾರೀಕು ಡಿಸೆಂಬರ್ ಅಂದರೆ ಇಯರ್ ಎಂಡಿಂಗಲ್ಲಿ ಇದನ್ನು ಆಚರಿಸ್ತೀವಿ ಇಟ್ ಮಾರ್ಕ್ಸ್ ದಿ ಬರ್ತ್ಡೇ ಆಫ್ ಲಾರ್ಡ್ ಜೀಸಸ್ ಕ್ರಿಸ್ಟ್ ಇದರ ಯಾರ ಒಂದು ನೆನಪಿಗೆ ಯಾರ ಒಂದು ಬರ್ತ್ಡೇ ಅಂತ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳಿದ್ರೆ ಲಾರ್ಡ್ ಜೀಸಸ್ ಸೊ ಜೀಸಸ್ನ ಒಂದು ಬರ್ತ್ಡೇ ದಿನವನ್ನು ನಾವು ಕ್ರಿಸ್ಮಸ್ ಆಗಿ ಆಚರಣೆ ಮಾಡ್ತೀವಿ ಕ್ರಿಶ್ಚಿಯನ್ಸ್ ಗೋ ಟು ಎ ಚರ್ಚ್ ಆ್ಯಂಡ್ ಡೆಕೋರೇಟ್ ದೇರ್ ಹೌಸಸ್ ವಿತ್ ಕ್ರಿಸ್ಮಸ್ ಟ್ರೀಸ್ ಸೊ ಆವತ್ತಿನ ದಿನ ಕ್ರಿಶ್ಚಿಯನ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಅವತ್ತವರು ಚರ್ಚ್ಗಳಿಗೆ ಹೋಗ್ತಾರೆ ಜೊತೆಗೆ ತಮ್ಮ ಒಂದು ಮನೆಗಳನ್ನು ಡೆಕೋರೇಟ್ ಮಾಡ್ತಾರೆ ಯಾವುದರಿಂದ ಕ್ರಿಸ್ಮಸ್ ಟ್ರೀಯಿಂದ ಸೊ ವಿದ್ಯುತ್ ಎಲೆಕ್ಟ್ರಿಕ್ ಬಲ್ಬ್ಗಳಿಂದ ಅವರು ತಮ್ಮ ಮನೆಗಳನ್ನು ಅಲಂಕಾರ ಮಾಡ್ತಾರೆ ಚಿಲ್ಡ್ರನ್ಸ್ ವೇಟ್ ಫಾರ್ ಸಂತಾ ಕ್ಲಾಸ್ ಟು ಬ್ರಿಂಗ್ ಗಿಫ್ಟ್ ಫಾರ್ ದೆಮ್ ಅಟ್ ನೈಟ್ ಜೊತೆಗೆ ಅವತ್ತಿನ ದಿನ ಮಕ್ಕಳಲ್ಲಿ ಒಂದು ನಂಬಿಕೆ ಇದೆ ಏನು ಸಂತಾ ಕ್ಲಾಸ್ ಬರ್ತಾರೆ ನಮಗೆ ಗಿಫ್ಟನ್ನು ಕೊಡ್ತಾರೆ ನೈಟ್ ಬಂದುಬಿಟ್ಟು ನಮಗೆಲ್ಲ ಗಿಫ್ಟನ್ನು ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸೊ ಇದು ಕ್ರಿಸ್ಮಸ್ ಆಚರಣೆಯ ಒಂದು ಕ್ರಿಸ್ಮಸ್ ಆಚರಣೆ ದಿನ ಮಾಡ್ತಕ್ಕಂಥ ಒಂದು ಆಚರಣೆ ಸೊ ಇದು ನಿಮಗೆ ಗೊತ್ತಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಗುರುಪುರಬ್ ಸೊ ಗುರುಪುರಬ್ ಈಸ್ ಸೆಲೆಬ್ರೇಟೆಡ್ ಟು ಮಾರ್ಕ್ ದಿ ಬರ್ತ್ಡೇ ಆಫ್ ದಿ 10 ಸಿಖ್ ಗುರುಸ್ ಸೊ ಇದರ ಯಾರ ಒಂದು ನೆನಪಿಗೆ ಆಚರಣೆ ಮಾಡ್ತಾರೆ ಅಂದರೆ ಇದನ್ನು ಸಿಖ್ ಗುರುಗಳಿದಾರಲ್ಲ ಸೊ ಆ ಒಂದು ಸಿಖ್ ಗುರುಗಳು ಅಂತ ಇದ್ದಾರೆ ಅವರ ಒಂದು ನೆನಪಿಗೆ 10 ಜನ ಸಿಖ್ ಗುರುಸ್ ಅಂತ ಇದ್ದಾರೆ ಸೊ ಅವರ ಒಂದು ನೆನಪಿಗಾಗಿ ಈ ಗುರುಪುರಬ್ ಅನ್ನುವಂಥ ಆಚರಣೆ ಒಂದು ಹಬ್ಬವನ್ನು ಮಾಡ್ತಾರೆ ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ಸೊ ಈ ರೀತಿಯಲ್ಲಿ ಅವರು ಆಚರಣೆಯನ್ನು ಮಾಡ್ತಾರೆ ದ ಸಿಖ್ ಗೋ ಟು ದಿ ಗುರುದ್ವಾರ್ ಟು ಪ್ರೇ ಆ್ಯಂಡ್ ಆಫರ್ ಸರ್ವಿಸಸ್ ದೇ ರೀಡ್ ವರ್ಸಸ್ ಫ್ರಮ್ ದೇರ್ ಹೋಲಿ ಬುಕ್ ಗುರು ಗ್ರಂಥ್ ಸಾಹಿಬ್ ಸೊ ಅವತ್ತಿನ ದಿನ ಅವ್ರು ಏನು ಮಾಡ್ತಾರೆ ಅಂದರೆ ಗುರುದ್ವಾರಕ್ಕೆ ಹೋಗ್ಬಿಟ್ಟು ಜನರು ಸೊ ಅಲ್ಲಿ ಇರುವಂತಹ ಅವರ ಒಂದು ಪವಿತ್ರ ಗ್ರಂಥವಾದಂತಹ ಗುರು ಗ್ರಂಥ ಸಾಹಿಬ್ ಅಂತ ಸೊ ಅವರ ಒಂದು ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹಿಬ್ ಅಂತ ಅದನ್ನು ಹೋಗಿ ಅಲ್ಲಿ ಅದರಲ್ಲಿರ್ತಕ್ಕಂತಹ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು ಅಥವಾ ಅಲ್ಲಿರ್ತಕ್ಕಂಥ ಒಂದು ಮಂತ್ರಗಳನ್ನು ಓದುವಂತಹ ಕೆಲಸವನ್ನು ಮಾಡ್ತಾರೆ ಸೊ ಈ ರೀತಿಯಲ್ಲಿ ಅವರು ಆ ಒಂದು ಗುರುಪುರ ಹಬ್ಬವನ್ನು ಆಚರಣೆ ಮಾಡ್ತಾರೆ ಕ್ರಿಶಿಯನ್ಸ್ ಆರ್ ಟೇಕನ್ ಔಟ್ ಆ್ಯಂಡ್ ಫುಡ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಟು ಪೀಪಲ್ ಜೊತೆಗೆ ಅವ್ರು ಇನ್ನೇನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಸೊ ಅವರು ಅವತ್ತಿನ ದಿನ ಅಡುಗೆಯನ್ನು ತಯಾರಿಸಿ ಅಥವಾ ಫುಡ್ಡನ್ನು ತಯಾರಿಸಿ ಜನರಿಗೆ ಹಂಚುವಂತಹ ಕಾರ್ಯವನ್ನು ಮಾಡ್ತಾರೆ ಬಡ ಜನರಿಗೆ ಹಂಚುವಂತಹ ಕಾರ್ಯವನ್ನು ಸಹ ಮಾಡ್ತಾರೆ ಸಮ್ ಫೆಸ್ಟಿವಲ್ಸ್ ಆರ್ ಹಾರ್ವೆಸ್ಟ್ ಫೆಸ್ಟಿವಲ್ಸ್ ಸೊ ಇದಿಷ್ಟು ಏನು ರಿಲಿಜಿಯನ್ಸ್ನ ಒಂದು ಫೆಸ್ಟಿವಲ್ಗಳು ಯಾವ್ಯಾವುದು ದೀಪಾವಳಿ ಈದ್ ಮತ್ತು ಕ್ರಿಸ್ಮಸ್ ಹಾಗೆ ಗುರುಪುರಬ್ ಸೊ ಇನ್ನೂ ಇದ್ದಾವೆ ಅದರಲ್ಲಿ ನಿಮಗೆ ಕೆಲವೊಂದನ್ನು ಮಾತ್ರ ಕೊಟ್ಟಿದ್ದಾರೆ ಸೊ ಇದಿಷ್ಟು ಯಾವುದು
ರಿಲಿಜಿಯಸ್ ಫೆಸ್ಟಿವಲ್ಸ್ ಅಂದರೆ ಆಯಾ ಧರ್ಮದಲ್ಲಿ ಆಚರಣೆ ಮಾಡ್ತಕ್ಕಂತಹ ಕೆಲವೊಂದು ಹಬ್ಬಗಳು ಅಂದರೆ ಇಲ್ಲಿ ಹಿಂದೂ ಒಂದು ತಕ್ಷಣ ಅಲ್ಲಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಜೊತೆಗೆ ಗೌರಿ ಹಬ್ಬ ಇರ್ಬೋದು ನಮ್ಮ ಅದು ಏನು ನಮ್ಮ ಒಂದು ಪ್ರಾದೇಶಿಕವಾಗಿ ಆಚರಣೆ ಮಾಡ್ತಕ್ಕಂತಹ ಒಂದು ಹಬ್ಬಗಳು ಬಟ್ ಇಡೀ ನಾಡೇನೆ ಇಡೀ ಹಿಂದೂಗಳು ಆಚರಣೆ ಮಾಡ್ತಕ್ಕಂಥ ಹಬ್ಬ ಯಾವುದು ಅಂದಾಗ ಯಾವುದು ಬರುತ್ತೆ ಅಲ್ಲಿ ದೀಪಾವಳಿ ಅದೇ ರೀತಿ ಕ್ರಿಶ್ಚಿಯನ್ಸ್ ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದಂಥವರು ಅಥವಾ ಕ್ರಿಶ್ಚಿಯನ್ ರಿಲಿಜಿಯನ್ಸ್ ಯಾವ ರೀತಿ ಹಬ್ಬವನ್ನು ಆಚರಿಸ್ತಾರೆ ಕ್ರಿಸ್ಮಸ್ ಅದೇ ರೀತಿ ಮುಸ್ಲಿಮ್ಸ್ ಯಾವ ಒಂದು ಹಬ್ಬ ಆಚರಿಸ್ತಾರೆ ಅಂತ ಹೇಳಿದ್ರೆ ಸೊ ಈದ್ ಗುರುಪುರಬ್ ಇವರೇ ಸಿಕ್ಕರು ಯಾವ ಹಬ್ಬ ಅಂದರೆ ಗುರುಪುರಬ್ ಅನ್ನುವಂಥ ಹಬ್ಬ ಅಂದರೆ ಯಾವುದೆಲ್ಲ ರಿಲಿಜಿಯಸ್ ಒಂದೊಂದು ರಿಲಿಜಿಯನ್ಗೆ ಸಂಬಂಧಪಟ್ಟಂತಹ ಫೆಸ್ಟಿವಲ್ಸ್ಗಳು ಇದೆಲ್ಲ ಸೊ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಹಾರ್ವೆಸ್ಟ್ ಫೆಸ್ಟಿವಲ್ಗಳನ್ನು ಹಾಗೆಯೇ ನ್ಯಾಷನಲ್ ಫೆಸ್ಟಿವಲ್ಸ್ ಬಗ್ಗೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ ಸೊ ಥ್ಯಾಂಕ್ ಯು